ಎಲ್ಲರಿಗೂ ನಮಸ್ಕಾರ. ಸುಹಿತ ಕಿಚನ್ಗೆ ಸ್ವಾಗತ. ಈಗ ಖಾರ ಪೊಂಗಲ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತೀನಿ. ಮೊದಲು ಅಕ್ಕಿ, ಹೆಸರುಬೇಳೆ, ತುಪ್ಪ, ಹಾಲು, ನೀರು ಹಾಕಿ ಬೇಯಿಸಿಟ್ಕೊಂಡಿರೋ ಅನ್ನ, ಗೋಡಂಬಿ, ಕಾಳುಮೆಣಸು, ಜೀರಿಗೆ, ಅರಿಶಿಣ, ಹಸಿ ಕಾಯಿತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸು, ಒಣಮೆಣಸು, ಅರ್ಧ ಇಂಚು ಶುಂಠಿ, ಸಾಸಿವೆ, ಎಣ್ಣೆ, ತುಪ್ಪ, ಉಪ್ಪು, ಇವಿಷ್ಟು ಸಾಮಗ್ರಿಗಳು ಬೇಕು. ಈಗ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಎಲ್ಲರಿಗೂ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ತಪ್ಪ ತಳೆಯರ ಕುಕ್ಕರ್ನ ಇಟ್ಟಿದ್ದೀನಿ. ಎರಡು ಸ್ಪೂನ್ ತುಪ್ಪ ಹಾಕೋಣ. ಗೋಡಂಬಿ ಹಾಕೋಣ. ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಒಮ್ಮ ಬಣ್ಣ ಬಂದ ತಕ್ಷಣ ಒಂದು ಬಟ್ಟಲೆಗೆ ತೆಗೆದುಕೊಳ್ಳೋಣ. ಅದೇ ತುಪ್ಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತುಪ್ಪ ಹಾಕೋಣ. ಕಾದ ನಂತರ ಒಂದು ಚಿಟಿಕೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದ ನಂತರ ಕಾಳುಮೆಣಸು ಹಾಕೋಣ. ಜೀರಿಗೆ ಹಾಕಬೇಕು. ಅದೆರಡು ಎಣ್ಣೆಯಲ್ಲಿ ಫ್ರೈ ಆಗಿ ಸುವಾಸನೆ ಬರ ಸ್ಟಾರ್ಟ್ ಆದಮೇಲೆ ಹಸಿಮೆಣಸು ಹಾಕೋಣ. ಒಂದು ಒಣಮೆಣಸು ಹಾಕೋಣ. ನಂತರ ಶುಂಠಿ ಹಾಕೋಣ. ಶುಂಠಿ ಹಾಕಾದ್ಮೇಲೆ ಇದಕ್ಕೆ ಅರಿಶಿನ ಹಾಕೋಣ. ಅರಿಶಿನ ಹಾಕಾದ್ಮೇಲೆ ಕರಿಬೇವು ಕರಿಬೇವು ನಾವು ಮಾಡಿಟ್ಕೊಂಡ ಹೆಸರುಬೇಳೆ ಹಾಕಿ ಬೇಯಿಸಿಟ್ಟ ಅನ್ನನ
ಸಣ್ಣದಕ್ಕೆ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆಮೇಲೆ ಎರಡು ಲೋಟ ಬಿಸಿ ನೀರು ಕಾಯಿಸ್ಕೊಂಡು ಈ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಸರಿಯಾಗಿ ಹೊಂದ್ಕೊಳ್ಳೋ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಪೊಂಗಲ್ ಯಾವ ಹದಕ್ಕೆ ಬೇಕೋ ಆ ಹದ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಅದು ಬಿಸಿ ನೀರನ್ನೇ ಹಾಕೋಬೇಕು, ತಣ್ಣೀರು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು. ಎರಡು ನಿಮಿಷ ಚೆನ್ನಾಗಿ ತಿರುಗಿಸಿದ್ರೆ ಅದು ಕರೆಕ್ಟಾಗಿ ಬೆರೆಸ್ಕೊಳತ್ತೆ. ಎಲ್ಲ ಬಿಸಿ ನೀರನ್ನ ನಾವು ಸೇರಿಸ್ಕೊಂಡಾದ್ಮೇಲೆ ಹದ ನೋಡ್ಕೋಬೇಕು. ಹದ ನೋಡಿಕೊಂಡು ನಾವು ತಿನ್ನೋದಕ್ಕೆ ಕಂದ ಎಷ್ಟು ಹದವಾಗಿ ಬೇಕೋ ಆ ಹದ ನೋಡ್ಕೋಬೇಕು. ನಂತರ ಕಾಯಿ ತುರಿ ಹಾಕೋಬೇಕು ಒಂದು ಕಪ್ಪು. ಕೊತ್ತಂಬರಿ ಸೊಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು. ಸಣ್ಣ ಉರಿಲಿ ಒಂದೆರಡು ನಿಮಿಷ ಎಲ್ಲವೂ ಹೊಂದ್ಕೊಳ್ಳೋ ರೀತಿ ಕುದಿಸ್ಕೋಬೇಕು. ಸಣ್ಣ ಉರಿಲಿ ಎಲ್ಲವೂ ಹೊಂದ್ಕೊಳ್ಳೋ ರೀತಿ ಐದು ನಿಮಿಷ ಕುದಿಸ್ಕೋಬೇಕು. ಉಪ್ಪು ಖಾರ ಎಲ್ಲವೂ ಒಂದಕ್ಕೊಂದು ಬೇರ್ಕೊಳ್ಳೋವರೆಗೂ ಸಣ್ಣ ಉರಿಲಿ ಕುದಿಸ್ಕೋಬೇಕು. ಈಗ ಖಾರ ಪೊಂಗಲ್ಲು ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಒಂದು ಕೊನೆಯದಾಗಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗಾರ್ನಿಶಿಗೆ ಚೂರು ಗೋಡಂಬಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಬೋರ್ಡ್ಗೆ ತೆಕ್ಕೊಳ್ಳೋಣ. ಸಾಂಪ್ರದಾಯಿಕ ಖಾರ ಪೊಂಗಲ್ ಮಾಡಿ ಮುಗಿಸಿದ್ದೀನಿ. ಇದನ್ನು ದೇವ್ರಿಗೆ ಅರ್ಪಿಸ್ತಾ ಇದ್ದೀನಿ. ಅರ್ಪಿಸಾದ್ಮೇಲೆ ಎಲ್ಲರೂ ಸೇರಿ ತಿನ್ನೋಣ ಬನ್ನಿ. ಭಗವಂತ ನಿನಗೆ ಅರ್ಪಿತವಾಗ್ಲಪ್ಪ, ಅರ್ಪಿಸ್ಕೋತಂದೆ.